ಬಳಗಾನೂರಿನ ಪ್ರಕೃತಿ ಪ್ರತಿಷ್ಠಾನದ ಅಧ್ಯಕ್ಷ ಪರಿಸರ ಪ್ರೇಮಿ ಶಿವು ಗರ್ಗಿಮಠ ಕಳೆದ 4 ವರ್ಷಗಳಿಂದ ಗಣೇಶ ಚತುರ್ಥಿಯ ದಿನದಂದು ಮಣ್ಣಿನಿಂದ ತಯಾರಿಸಿದ ಗಣೇಶನ 101 ಮೂರ್ತಿಗಳನ್ನು ಉಚಿತವಾಗಿ ಭಕ್ತರಿಗೆ ವಿತರಿಸುವ ಪರಿಸರ ಸ್ನೇಹಿ ಕೆಲಸ ಮಾಡುತ್ತಾ ಬಂದು ಪರಿಸರ ಪ್ರೇಮ ಮೆರೆದಿದ್ದಾರೆ. ಅದರಂತೆ ಈ ವರ್ಷವೂ ಮಣ್ಣಿನಿಂದ ನಿರ್ಮಿಸಿರುವ 101 ಗಣೇಶನ ಮೂರ್ತಿಗಳನ್ನು ಆರಕ್ಷಕ ಠಾಣೆಯ ಆರಕ್ಷಕರಿಗೆ ಇನ್ನಿತರ ಭಕ್ತವೃಂದಕ್ಕೆ ನೀಡುವ ಮೂಲಕ ಪರಿಸರ ಸಂರಕ್ಷಣೆಯ ಪವಿತ್ರ ಕೆಲಸವನ್ನು ಮುಂದುವರೆಸಿದ್ದಾರೆ. ಇವರ ಈ ಅದ್ಭುತ ಕೆಲಸಕ್ಕೆ ಬಳಗಾನೂರು ಪಟ್ಟಣ ಹಾಗೂ ಸುತ್ತಲಿನ ತಾಲೂಕಿನ ಜನ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ನೆಲ, ಜಲ, ನಾಡು, ನುಡಿ, ವಾತಾವರಣದ ಬಗೆಗಿನ ಇವರ ಕಾಳಜಿ ಹಲವರಿಗೆ ಮಾದರಿಯಾಗಿದೆ. ಹಲವರು ಇವರೊಂದಿಗೆ ಕೈಜೋಡಿಸಿದರೆ ಮುಂದಿನ ಪೀಳಿಗೆಗೆ ಸ್ವಸ್ಥ ಪರಿಸರವನ್ನು ಕಟ್ಟಿಕೊಡಬಹುದಾಗಿದೆ. ಇವರ ಕೊರೋನಾ ಸಂದರ್ಭದ ಸೇವೆ, ನಾಡು ನುಡಿ ಪರಿಸರ ಸಂರಕ್ಷಣೆಯ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಹಲವು ಸಂಸ್ಥೆಗಳು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿ ಪ್ರೋತ್ಸಾಹಿಸಿವೆ. ಪದ್ಧತಿಯಂತೆ ಸತತವಾಗಿ ಇದು 5ನೇ ವರ್ಷ. ಮಣ್ಣಿನಲ್ಲಿ ಬೀಜಗಳನ್ನು ಸೇರಿಸಿ ಪರಿಸರ ಹಾಗೂ ಜಲಮಾಲಿನ್ಯದ ರಕ್ಷಣೆಗಾಗಿ ಪರಿಸರ ಸ್ನೇಹಿ ಗಣೇಶ್ ಮೂರ್ತಿಗಳನ್ನು ತರಿಸಿ ಇದಕ್ಕೆಲ್ಲ ವಾಟರ್ ಪೇಂಟ್ ಅನ್ನ ಯೂಸ್ ಮಾಡಿಬಿಟ್ಟು ಇದೆಲ್ಲ ಅಲಂಕಾರ ಮಾಡಿ 101 ಭಕ್ತಾದಿಗಳಿಗೆ ಉಚಿತವಾಗಿ ಗಣೇಶ್ ಮೂರ್ತಿ ಹಾಗೂ ಒಂದು ಸಸಿಯನ್ನು ವಿತರಿಸುತ್ತಿದ್ದೇವೆ. ಈ ಮಣ್ಣಿನ ಗಣೇಶ್ ಉಪಯೋಗಿಸುವುದರಿಂದ ನಮಗೆ ಹಾಗೂ ಜಲ ಪರಿಸರಕ್ಕೆ ಲಾಭವೇನು ಅಂದ್ರೆ, ಪಿಒಪಿ ಗಣೇಶ್ ಮೂರ್ತಿಗಳು ಮಣ್ಣಿನಲ್ಲಿ ಕರಗುವುದಿಲ್ಲ ಹಾಗೂ ಆ ಬಣ್ಣ ಏನಿರುತ್ತೆ ಅಂದ್ರೆ ಮೀನು ಪ್ರಾಣಿಗಳು ಕ್ರಿಮಿ ಕೀಟಗಳು ಎಲ್ಲ ತಿಂದು ಅವಕ್ಕೆ ಜೀವಹಾನಿ ಆಗುವ ಸಂಭವ ಇರುತ್ತೆ ಹಾಗೂ ಅದೇ ನೀರು ನಾವು ಕುಡಿತೀವಿ. ಹಂಗಾಗಿ ಈ ತರ ಮಣ್ಣಿನ ಗಣೇಶ ಆದ್ರೆ ಅದು ನೀರಿನಲ್ಲಿ ಹಾಕಿದ ತಕ್ಷಣ ಕರಗುತ್ತೆ, ಪೇಂಟ್ ಕೂಡ ಅದು ಯಾವುದೇ ರೀತಿಯಿಂದ ಹಾನಿ ಆಗುವುದಿಲ್ಲ. ಹಾಗಾಗಿ ಪರಿಸರ ಸಂರಕ್ಷಣೆ, ಪರಿಸರ ಎಷ್ಟು ಅವಶ್ಯಕತೆ ಇದೆ ಅಂತ ನಿಮ್ಗೆಲ್ಲ ಗೊತ್ತಿರಬಹುದು. ಪರಿಸರ ರಕ್ಷಣೆಗಾಗಿ ನೀರು ಕುಡಿಯೋಕ್ಕೂ ಸಹ ನೀರಿನ ತೊಂದರೆ ಅಭಾವವಿದೆ ಇವಾಗ. ಆ ನೀರಿನ ರಕ್ಷಣೆಗಾಗಿ ಇದು ನಮ್ಮ ಆದ್ಯ ಕರ್ತವ್ಯ ಇದೆ. ನಾವು 1000 ರೂಪಾಯಿ ಕೊಟ್ಟು ಎಷ್ಟೆಷ್ಟೋ ದುಡ್ಡು ಕೊಟ್ಟು ಗಣೇಶನನ್ನು ಖರೀದಿ ಮಾಡಬಹುದು. ಈ ತರ ಪರಿಸರ ಸ್ನೇಹಿ ಗಣೇಶನನ್ನು ಕೂಡಿಸಿ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಮಾಡಿ ಪರಿಸರ ಹಾಗೂ ಜಲ ಸಂರಕ್ಷಣೆಗೆ ಎಲ್ಲರೂ ಕೈ ಜೋಡಿಸಬೇಕಾಗಿ ನಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ.